ಹಾಯ್ ಹಲೋ ನಮಸ್ಕಾರ ಲೋಕಲ್ ಬ್ರಾಂಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋಕ್ಕಾಗಲ್ಲ. ಕುಡಿದಾಗ ಮಾತ್ರ ಸರ್ ಅವರೆಲ್ಲರೂ ಗಂಡಸರಾಗೋದು, ಎದೆ ಒಪ್ಪಿಸ್ಕೊಂಡು ಹಿಂಗೆ ಬರ್ತಾರೆ. ಫೋನಲ್ಲಿ ಅದೇ ಫೋನಲ್ಲಿ ಆಫ್ಲೈನ್ ಅವಾಗಲೂ ಆಗಲ್ಲ ಸರಿನ, ನಾವು ಕೊಟ್ಟರೆ ಅವಳಿಗೆ ಆಫ್ಲೈನಲ್ಲಿ ನೋಡೋಣ ಎದುರಾಕೊಳ್ಳಿ. ಮನೆಗೆ ನುಗ್ಗೊಡಿತೀನಿ ಅನ್ನೋದು ತಪ್ಪು, ದಯವಿಟ್ಟು ಕ್ಷಮಿಸಿ. ಬಸ್ ಮನೆಗೆ ನುಗ್ಗೊಡಿತೀನಿ ಅನ್ನೋದು ತಪ್ಪು, ದಯವಿಟ್ಟು ಕ್ಷಮಿಸಿ. ಗೆಳೆಯರೇ, ಇನ್ನೇನು ಸುಮಾರು ದಿನದ ಹಿಂದೆ ಯುವ ಚಿತ್ರದ ಟೀಸರ್ ಒಂದು, ಟೈಟಲ್ ಟೀಸರ್ ಒಂದು ರಿಲೀಸ್ ಆದ ಟೈಮಲ್ಲಿ ಇಲ್ಲಿ ನಿಂತಿರೋ ನಾಯಿ ಏನು ಪಡ್ಕೋತಿತ್ತು ಅಂದರೆ ನಿತ್ಕೊಬಿಟ್ಟು ಅದೇನೋ ಯೋ 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 ಅಂದ್ಕೊಂಡು ದರ್ಶನ್ ಸರ್ ಮನೆಗೆ ನುಗ್ಗೊಡಿತೀನಿ ಅಂತ ಒಂದು ಸ್ಟೇಟ್ಮೆಂಟು ಬಿಟ್ಟು ಚೀಪಿ ಸಕ್ಕಿರೋ ಮೂಳೆ ತಿನ್ಬಿಟ್ಟು ಇವನ ಹೆಸರು ಸುಬ್ಬು ಅಂತೆ. ಸುಬ್ಬು ಅಲ್ಲ, ಗಬ್ಬು ನನ್ನ ಮಗ ಇವನು. ಈ ನನ್ನ ಮಗ ಮೀಡಿಯಾದವರು ಯೂಟ್ಯೂಬ್ ಚಾನಲ್ಗಳಿಗೆ ಯೂಟ್ಯೂಬ್ ಚಾನಲ್ ಮುಂದೆ ನಿಂತ್ಕೊಂಡು ಫುಲ್ಲು ಬಿಲ್ಡಪ್ಪು, ಯೋ ಯೋ ಹಂಗೆ ಅಳ್ಳಾಡಿಸ್ಬಿಡ್ತೀನಿ ಇಳ್ಳಾಡಿಸ್ಬಿಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ನೋಡ್ರಿ ನಾಯಿ ಥರ ಹೆಂಗೆ ಕೈ ಕಟ್ಕೊಂಡು ನಿಂತ ಅವನೇ. ಹಿಂಗೆ ಕೈ ಕಟ್ಕೊಂಡು ನಿಂತ್ಕೊಳ್ಳಲು ಕಾರಣ ಏನಪ್ಪ ಅಂದರೆ, ಸ್ಟೇಸ್ ಅನ್ನೋದು ಈ ಒಬ್ಬರು ಯಾರೋ ಡಿಬಾಸ್ ಅಭಿಮಾನಿ ಲೇಡೀಸ್ ಹುಡುಗಿ ಅನಿಸುತ್ತೆ, ಕಾಲ್ ಮಾಡಿದಾಗ ಕೆಟ್ಟ ಪದಗಳಲ್ಲಿ ಬೈದು ನಿಂದನೆ ಮಾಡಿ ತಗಲಾಕೊಂಡು ಓಡದಿ ಕುಂಡ್ರಿಸಿರೋದು, ಅದು ನಾಯಿ ಥರ ಕುಂಡ್ರಿಸವ್ರೆ. ಇವಾಗೂ ಅವನು ಕಬ್ಬಿಳಿಲಿಲ್ಲ, ಸಮಯ ಕೇಳ ಅವನು ಯಾವುದೂ ಕೂಡ ಕಬ್ಬಿಳಿಲಿಲ್ಲ. ಏನೇನೋ ತಪ್ಪಿಸುದ್ದಿ ಎಬ್ಬಿಸ್ತಾವ್ರೆ ಅಂತ ಫುಲ್ಲು ಬಿಲ್ಡಪ್. ಈ ನನ್ನ ಮಗಂದು ಈ ನನ್ನ ಮಕ್ಕಳೆಲ್ಲ ಯಾವ ಫ್ಯಾನು ಅಲ್ಲ, ಯಾವ ಟೇಬಲ್ ಫ್ಯಾನು ಅಲ್ಲ, ಯಾವ ಸೀಲಿಂಗ್ ಫ್ಯಾನು ಅಲ್ಲ, ಇವರೆಲ್ಲ ಕರೆಕ್ಟಾಗಿ ನಲ್ಲಿ ಮುಳೆ ಥರ ಚೂಪಿಸೋಕೆ ನಳ್ಳಿ ಮುಳಿತಾರೆ. ಯಾರು ತಾವು ದುಡ್ಡು ಇರ್ತದೋ, ಯಾರು ಕುಡಿಸ್ತಾರೋ ಅವ್ರ ಕಡೆ ಜೈ ಅಂದ್ಕೊಂಡು ಓಡೋದೇ ಈ ಕಿತ್ತೋದ ನನ್ನ ಮಕ್ಕಳ ಕೆಲಸ. ಒಬ್ಬ ಕಲಾವಿದನ ಮನೆಗೆ ನುಗ್ಗು ಹೊಡಿತೀನಿ ಅಂತ ಅಷ್ಟು ಜನದ ಮುಂದೆ ಒಂದು ಯೂಟ್ಯೂಬ್ ಚಾನಲ್ಗಳ ಮುಂದೆ ಸ್ಟೇಟ್ಮೆಂಟ್ ಕೊಡ್ತೀಯಲ್ಲ, ಲೇ ಪ್ರೆಗ್ನೆಂಟ್ ಆಗಿರೋ ಅಂದಿ, ನಿನ್ನ ಬೀಜ ಮೊಳಕೆ ಹೊಡೆದ್ರೂ ಆ ಕೆಲಸ ಆಯ್ತದೇನಿಲ್ಲ, ಹೋಗಿ ಅವ್ರ ಮನೆ ಮುಂದೆ ನಿಂತ್ಕೊಳ್ಳೋಕ್ಕಾದ್ರೂ ಆಯ್ತದೇನಿಲ್ಲ, ಒಬ್ಬೊಬ್ಬರು ಒಬ್ಬೊಬ್ಬರು ಕಿತ್ಕೊಂಡೈತಾರೆ ಕಣ್ಣ ಮಾಂಸ, ನೀನು ನಿಂತ್ಕೊಂಡು ತಕ್ಷಣ ಸುತ್ತ ಕಿತ್ಕೊಂಡ್ಬಿಡ್ತಾರೆ ಕಣ್ಣ ಹಂಗೆ ಮಾಂಸನಿಂದ. ಏನು ಕಿತ್ತೋದು ನನ್ನ ಮಕ್ಕಳ, ಎಲ್ಲರ ನಾಲ್ಕು ಕಾಸು ದುಡ್ದು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ರು. ನೀನು ತುಟಿ ನೋಡ್ಕೊಂಡಿದ್ದೇನೋ, ಸಿಗರೇಟು ಆ ಬಂಗಿ ಎಲ್ಲ ಇರೋ ಬರೋದೆಲ್ಲ ವಾಡ್ದು 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 ವಾಡ್ದು, ಇವು ಹೊಟ್ಟೆ ನೋಡಿದ್ರೆ ಕೆಳಗಡೆ ಕೈಟಮ್ ನೋಡ್ಕೊಳಕ್ಕಾಗಲ್ಲ ಬಗ್ಗುದ್ರೆ ನಿನ್ನ ಕೈಲಿ. ಒಬ್ಬ ಕಲಾವಿದನಿಗೆ ಮನೆಗೆ ನುಗ್ಗಿ ಹೊಡಿತೀನಿ ಅಂತ ಸ್ಟೇಟ್ಮೆಂಟ್ ಕೊಡ್ತೀಯ, ಕಿತ್ತೋದು ನನ್ನ ಮಕ್ಕಳ. ನೀವು ಎಷ್ಟೇ ನಾಗ ಹಾಕಿದ್ರು ತಿಕ್ಕಾಗಳನ್ನ ಎತ್ತಿ ಎತ್ತಿ ಮೇಲ್ಕೆ ಕಿತ್ತಾಕ್ಬಿಡ್ತೀನಿ, ನಾಟಿ ಹಾಕ್ಬಿಡ್ತೀನಿ, ಬೆಳೆ ಎತ್ತಿ ಒದ್ರಿಸಾಕ್ಬಿಡ್ತೀನಿ ಅಂತ ದರ್ಶನ್ ಸರ್ದು ಒಂದು ಟಸ ಕೂಡ ಕಿತ್ಕೊಳಕ್ಕಾಗಲ್ಲ. ನೀವು ಅದೆಲ್ಲ ಮರೆಸ್ಬಿಟ್ಟು ಬಿಟ್ಬಿಟ್ಟು ಯಾವ್ದಾರ ಮಟ್ಕಿಟ ನೋಡಿಕೊಂಡು ಮಠ ಸೇರ್ಕೊಳ್ರಿ ಅಂತ ಹೇಳ್ತೀನಿ. ಮತ್ತು ಸುಮ್ಮನೆ ನೀವು ತಡ್ಕ್ಲಸ್ ನನ್ನ ಮಕ್ಕಳು ಒಬ್ಬ ಕಲಾವಿದನ ಫ್ಯಾನು ಅಂದ್ಕೊಂಡು ಅವ್ರ ಮರ್ಯಾದಿನ ಹಾಳು ಮಾಡೋದು ಮೊದಲು ಬಿಡ್ರಿ. ಅವ್ರಿಗೆ ಯಾವಾಗ ಗೊತ್ತಾಗಿ ನೀವು ಈ ಥರ ನಡೀತಾ ಇರೋದು, ಈ ವಿಡಿಯೋಗಳೆಲ್ಲ ಶಿವಣ್ಣ ದೊಡ್ಡ ಮನೆಯವ್ರ ಕೈಗೆ ತಗಲಾಕ್ಕೊಂಡು ನಿಮಗೆ ಅವ್ರ ಕೈಲಿ ಬೂಟ್ ನೆಟ್ ಬೀಳೋದು ಮುಂಚೆ ಇವೆಲ್ಲ ಬಿಟ್ಬಿಟ್ಟು ನಿಮ್ಮ ತಂದೆ ತಾಯಿ ಇದ್ದರೆ ನಿಮ್ಮ ತಂದೆ ತಾಯಿ ಜೀವನನ ನಿಮ್ಮ ಕೈಲಿರೋ ಜೀವನನ ಎಲ್ಲ ಕಾಪಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.